ಸಿಎಂ ಕುಮಾರಸ್ವಾಮಿಯ ವಿರುದ್ಧ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದೆ ಸಿದ್ದರಾಮಯ್ಯನವರ ಬಳಗ. ಚುನಾವಣೆಯ ನಂತರ ಈ ಆರೋಪ ಪಟ್ಟಿಗಳನ್ನು ದಾಖಲು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇವೆ. ಸಿಎಂ ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದೆ ಸಿದ್ದರಾಮಯ್ಯ ಬಳಗ. ಕಾಂಗ್ರೆಸ್ ಶಾಸಕರ ಸಭೆಯಲ್ಲಿ ದೋಷಾರೋಪ ಪಟ್ಟಿಯನ್ನು ಮುಂದಿಡಲಿದ್ದಾರೆ ಸಿದ್ದರಾಮಯ್ಯನವರು. ಆ ಮೂಲಕ JDSನ ಆರೋಪಗಳಿಗೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ಕಾಂಗ್ರೆಸ್ ರೆಡಿಯಾಗ್ತಾ ಇದೆ. ಹಾಗಾದರೆ ಆ ಆರೋಪಗಳ ದೋಷಾರೋಪಗಳ ಪಟ್ಟಿಯಲ್ಲಿ ಇರುವಂತಹ ಅಂಶಗಳು ಏನು? CLP ಮೀಟ್ ಕರೆದಾಗ, ಅಂದರೆ ಫಲಿತಾಂಶದ ನಂತರ CLP ಮೀಟ್ ಕರೆದಾಗ, ಸಹಜವಾಗಿಯೇ ಫಲಿತಾಂಶದಲ್ಲಿ JDS ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ JDS ವಿರುದ್ಧ ಆರೋಪಗಳ ಸುರಿಮಳೆಯನ್ನು ಗಳಿಸುತ್ತಾರೆ. ಈ ಸಂದರ್ಭದಲ್ಲಿ ತಾವೇ ಪೂರ್ವ ತಯಾರಿಯಾಗಿದ್ದು, ಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮಾಡಿರತಕ್ಕಂಥ ಎಡವಟ್ಟುಗಳು ಏನು, ಸರ್ಕಾರ ರಚನೆಯಾದ ನಂತರ ಎಡವಟ್ಟುಗಳು ಏನು, ಇದೆಲ್ಲ ಪಟ್ಟಿಯನ್ನು ಸಿದ್ಧಪಡಿಸಿ ಶಾಸಕರ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾರಂತೆ ಸಿದ್ದರಾಮಯ್ಯನವರು. ಹಾಗಾದರೆ ಸಿದ್ದರಾಮಯ್ಯನವರು ಸಿದ್ಧಪಡಿಸಿರುವ JDSನ ದೋಷಾರೋಪ ಏನು, ಸಿದ್ದರಾಮಯ್ಯನವರ ಚಾರ್ಜ್ ಶೀಟ್ ಏನು ಹೇಳುತ್ತೆ, ಕುಮಾರಸ್ವಾಮಿ ಅವರ ಮೇಲೆ ಯಾವ ಯಾವ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನೋಡೋಣ. ಬನ್ನಿ, ಸಿದ್ದರಾಮಯ್ಯನವರು ಸಿದ್ಧಪಡಿಸಿರತಕ್ಕಂಥ ದೋಷಾರೋಪ ಪಟ್ಟಿ, ಕಾಂಗ್ರೆಸ್ನ ದೋಷಾರೋಪ. ನಂಬರ್ 1, ಸರ್ಕಾರ ರಚನೆ ಆದಾಗಿನಿಂದಲೂ ಕಾಂಗ್ರೆಸ್ ಶಾಸಕರ ಹಿತ ಕಾಯಲು CM ಕುಮಾರಸ್ವಾಮಿ ವಿಫಲವಾಗಿದ್ದಾರೆ. ಈ ಆರೋಪ ಮೊದಲಿಂದನೂ ಕೇಳಿಬರ್ತಾ ಇತ್ತು. ನಮ್ಮ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆಯಾಗ್ತಾ ಇಲ್ಲ, ನಮ್ಮ ಕ್ಷೇತ್ರಗಳತ್ತ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾ ಇಲ್ಲ, ನಮ್ಮ ಯಾವುದೇ ಕುಂದುಕೊರತೆಗಳನ್ನು CM ಕೇಳ್ತಾ ಇಲ್ಲ ಅಂತ. 2, ನಮ್ಮಲ್ಲಿ 80 ಶಾಸಕರಿದ್ದರೂ 37 ಶಾಸಕರಿರುವ JDSಗೆ ಬೆಂಬಲ ಕೊಟ್ಟರೂ ಕುಮಾರಸ್ವಾಮಿ ವಿಶ್ವಾಸವನ್ನು ಉಳಿಸ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು 2 ದೋಷಾರೋಪ. ದೋಷಾರೋಪ ನಂಬರ್ 3, ಹೈಕಮಾಂಡ್ ಮಟ್ಟದಲ್ಲಿ ಒಗ್ಗಟ್ಟು ತೋರಿಸಿ ರಾಜ್ಯದಲ್ಲಿ JDSನಿಂದ ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ ವಾಕ್ಸಮರ. ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ರಾಹುಲ್ ಗಾಂಧಿ ಮುಂದೆ, ಸೋನಿಯಾ ಗಾಂಧಿ ಮುಂದೆ ಒಗ್ಗಟ್ಟು ತೋರಿಸ್ತಾರೆ, ಆದರೆ ರಾಜ್ಯಕ್ಕೆ ಬಂದಾಗ ಮಾತ್ರ ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ವಾಕ್ಸಮರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ದೋಷಾರೋಪ ನಂಬರ್ 4, ನಿಗಮ ಮಂಡಳಿ ಮತ್ತು ನೇಮಕಾತಿಯಲ್ಲಿ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರ ಮಾತನ್ನೇ ಕೇಳ್ತಾ ಇಲ್ಲ. ಇದು ದೊಡ್ಡ ಆರೋಪ, ಯಾಕೆಂದರೆ ಈಗಾಗಲೇ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ, ನಾವೊಂಥರ ರಬ್ಬರ್ ಸ್ಟ್ಯಾಂಪ್ ಆಗಿಬಿಟ್ಟಿದ್ದೀವಿ ಅಂತಂದ್ಬಿಟ್ಟು. 5, ದೋಷಾರೋಪ ನೋಡ್ತಾ ಇದ್ದೀರಾ, ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೂ ಪ್ರಚಾರದಲ್ಲಿ CM ಕುಮಾರಸ್ವಾಮಿ ಮತ್ತು JDS ನಾಯಕರು ಅಸಹಕಾರ ಕೊಟ್ಟಿದ್ದಾರೆ. ಈಗ ಬೈ ಎಲೆಕ್ಷನ್ ಎಕ್ಸಾಂಪಲ್ ತಗೊಳ್ಳಿ, ಒಂದು ದಿನ ಹೋಗಿ ಬಂದರು ಕುಮಾರಸ್ವಾಮಿ ಅವರು, ಆ ರೀತಿ ನಮ್ಮ ಕ್ಷೇತ್ರಗಳಿಗೆ ಅವರು ಪ್ರಚಾರಕ್ಕೆ ಬಂದಿಲ್ಲ ಅಂತ. 6, ಏನು, ಜೋಡೆತ್ತಿನಂತೆ ದೇವೇಗೌಡರ ಜೊತೆ ಸಿದ್ದರಾಮಯ್ಯ ಇದ್ದರೂ ಸಿದ್ದರಾಮಯ್ಯ ವಿರುದ್ಧ ಗೌಡ್ರಿಂದ ಹೈಕಮಾಂಡ್ಗೆ ಪತ್ರ, ಅಂದರೆ ಸೋನಿಯಾ ಗಾಂಧಿಗೆ ಅವರೇನೋ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಜೋಡೆತ್ತು ಅಂತ ಮೇಲ್ನೋಟಕ್ಕೆ ತೋರಿಸಿದ್ರು ನಮ್ಮ ವಿರುದ್ಧವೇ ಪತ್ರವನ್ನು ಬರೆದಿದ್ದಾರೆ. ಇದು ದೊಡ್ಡ ತಪ್ಪು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಪ್ರಕಾರ ದೊಡ್ಡ ದೋಷಾರೋಪ. 6, ಇನ್ನು 7 ಏನು ಅಂತಕ್ಕಂಥದ್ದನ್ನು ನೋಡೋಣ. ಲೋಕಸಭಾ ಚುನಾವಣೆಯಲ್ಲಿ JDS ನಾಯಕರಿಂದ ಬಹಿರಂಗ ವಿರೋಧವಾಯಿತು. ಹೌದು, ಈಗ GT ದೇವೇಗೌಡರು ಹೇಳಿದ್ರಲ್ಲ, ಕೆಲವು ಊರುಗಳಲ್ಲಿ JDS ಕಾರ್ಯಕರ್ತರೆಲ್ಲರೂ ಕೂಡ BJPಗೆ ಓಟ್ ಹಾಕಿದ್ದಾರೆ ಅಂತ. ಸೊ ಅದು ಲೋಕಸಭಾ ಚುನಾವಣೆಯಲ್ಲಿ JDS ನಾಯಕರಿಂದ ಬಹಿರಂಗ ವಿರೋಧವಾಗಿದ್ದು. ಬಾಯಿಗೆ ಬಂದಂತೆ ಮಾತನಾಡಿ, 8 ನಾವೀಗ ನೋಡೋಣ. ಕಾಂಗ್ರೆಸ್ನ ದೋಷಾರೋಪ ನಂಬರ್ 8, ಬಾಯಿಗೆ ಬಂದಂತೆ ಮಾತನಾಡಿದ JDS ನಾಯಕರಿಗೆ ಕಡಿವಾಣ ಹಾಕದೆ ಸುಮ್ಮನಿದ್ದರು ಕುಮಾರಸ್ವಾಮಿ ಅವರು. ಸಾರಾ ಮಹೇಶ್ ವಿರುದ್ಧ ಯಾವುದೇ ಕ್ರಮ ಇಲ್ಲ, GT ದೇವೇಗೌಡರ ವಿರುದ್ಧ ಯಾವುದೇ ಕ್ರಮ ಇಲ್ಲ, ನಾರಾಯಣಗೌಡರ ವಿರುದ್ಧ ಯಾವುದೇ ಕ್ರಮ ಇಲ್ಲ. ಸೊ ಈ ಕ್ರಮಗಳನ್ನು ಯಾಕೆ ತಗೊಳ್ಳಿಲ್ಲ ಅಂತಕ್ಕಂಥದ್ದು ಮತ್ತೊಂದು ದೋಷಾರೋಪ. ನಂಬರ್ 9, ದಲಿತ CM ವಿಷಯವನ್ನು ಮತ್ತೆ ಚರ್ಚೆಗೆ ತಂದು ಕಾಂಗ್ರೆಸ್ಸನ್ನು ಅನವಶ್ಯಕವಾಗಿ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದರು. ಮೊನ್ನೆ ಚಿಂಚೋಳಿಯಲ್ಲಿ ಕುಮಾರಸ್ವಾಮಿ ಹೇಳಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗಬೇಕಿತ್ತು ಅಂತ. ಇದು ಈ ಸಮಯದಲ್ಲಿ ಅಪ್ರಸ್ತುತ, ಪಕ್ಷವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂತಹ ಪ್ರಯತ್ನ, ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ದೊಡ್ಡ ತಪ್ಪು ಅಂತ ಸಿದ್ದರಾಮಯ್ಯನವರು ದೋಷಾರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು 10 ಏನಂತಂದರೆ, ಅನಾವಶ್ಯಕ ಮಾತುಗಳಿಂದ ಸ್ವತಃ CM ಕುಮಾರಸ್ವಾಮಿಯಿಂದಲೇ ಮೈತ್ರಿಯಲ್ಲಿ ಗೊಂದಲ ಉಂಟಾಯಿತು. ಆರಂಭದಲ್ಲಿ ಚೆನ್ನಾಗಿತ್ತು, ಆದರೆ ಅನವಶ್ಯಕವಾಗಿ ಮಾತನಾಡಿದ್ರು. ಮಂಡ್ಯಕ್ಕೆ ಹೋಗ್ಬಿಟ್ಟು ನನಗೆ ಸ್ವಂತ ಬರೋದ್ರಲ್ಲಿ ಗೆಲ್ಲೋದು ಗೊತ್ತು, ನನಗೆ ಕಾಂಗ್ರೆಸ್ ನಾಯಕರ ಸಹಕಾರ ಬೇಕಾಗಿಲ್ಲ ಅಂತ ಅನವಶ್ಯಕ ಮಾತುಗಳನ್ನ ಆಡ್ತಾ ಇದ್ರು. ಈ ಅನವಶ್ಯಕ ಮಾತುಗಳಿಂದ ಸ್ವತಃ CM ಕುಮಾರಸ್ವಾಮಿ ಅವರೇ ಮೈತ್ರಿಯಲ್ಲಿ ಗೊಂದಲವನ್ನು ತಂದರು. ಇದಿಷ್ಟೂ ಕೂಡ ಕಾಂಗ್ರೆಸ್ ಮಾಡಿರ್ತಕ್ಕಂಥ ದೋಷಾರೋಪ ಪಟ್ಟಿ, ಕಾಂಗ್ರೆಸ್ ಸಿದ್ಧಪಡಿಸಿಟ್ಟುಕೊಂಡಿರ್ತಕ್ಕಂಥ ದೋಷಾರೋಪ. ಮುಂದೊಂದು ದಿನ ಅಕಸ್ಮಾತ್ JDS ಏನಾದರೂ ಕಾಂಗ್ರೆಸ್ ಮೇಲೆ ದೋಷವನ್ನು ಮಾಡಿದ್ರೆ, ಆರೋಪವನ್ನು ಮಾಡಿದ್ರೆ, ನಮ್ಮ ಹತ್ರನೂ ಇದೆ ತಗೊಳ್ಳ್ರಿ, ನಿಮ್ಮ 10 ಏನೇನು ತಪ್ಪು ಮಾಡಿದಿರಾ, ಎಲ್ಲೆಲ್ಲಿ ಎಡವಿದ್ದೀರಾ, ತಗೊಳ್ಳಿ ಅಂತಂದ್ಬಿಟ್ಟು ಇಡೋದಕ್ಕೆ ಈಗ ಸಿದ್ದರಾಮಯ್ಯನವರ ಬಳಗ 10 ದೋಷಾರೋಪ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ.
ಮುಂದೆ ಈಗ ಮೊದಲಿಗೆ ಒಂದು ಸಿ ಎಲ್ ಪಿ ಮೀಟ್ ನಡೆಯುತ್ತೆ, ಕಾಂಗ್ರೆಸ್ ಸಿ ಎಲ್ ಪಿ ಮೀಟ್. ಆ ಕಾಂಗ್ರೆಸ್ ಸಿ ಎಲ್ ಪಿ ಮೀಟ್ನಲ್ಲಿ ಮೊದಲು ಈ ಆರೋಪ ಪಟ್ಟಿಗಳನ್ನು ಶಾಸಕರ ಮುಂದೆ ಇಟ್ಟು ನಂತರ ಅವಶ್ಯಕತೆ ಬಿದ್ದಾಗ ಕಾಂಗ್ರೆಸ್ ಜೆ ಡಿ ಎಸ್ನ ಮುಂದೆ ಇಡುವಂತಹ ಪ್ರಯತ್ನ. ಯಾಕೆಂದರೆ ಅತಿದೊಡ್ಡ ಪ್ರಯತ್ನ, ಅತಿದೊಡ್ಡ ತಪ್ಪು ಅಂದರೆ ಸಿದ್ದರಾಮಯ್ಯನವರ ವಿರುದ್ಧವೇ ದೇವೇಗೌಡರು ಸೋನಿಯಾ ಗಾಂಧಿಗೆ ಪತ್ರವನ್ನು ಬರೆದಿರತಕ್ಕಂಥದ್ದು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ಸುಕೇಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಈಗ ಕಾಂಗ್ರೆಸ್ ಸಿದ್ಧಪಡಿಸಿಟ್ಕೊಂಡಿರ್ತಕ್ಕಂಥ ಈ ದೋಷಾರೋಪವನ್ನು ಎಲ್ಲಿ ಮತ್ತು ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ತಾರೆ ಇವರು ಅಂತ? ಅರವಿಂದ್, ಈಗ ಎರಡೂ ಪಕ್ಷಗಳಲ್ಲೂ ಕೂಡ ಅಂದ್ರೆ ಸಿ ಎಲ್ ಪಿ ಮತ್ತೆ ಜೆ ಡಿ ಎಲ್ ಪಿ ಎರಡೂ ಕಡೆ ಕೂಡ ಸಭೆ ಕರೆಯುವಂತ ಒತ್ತಡವನ್ನ ಶಾಸಕರುಗಳು ಹಾಕ್ತಾ ಇದಾರೆ. ಫಲಿತಾಂಶದ ನಂತರದಲ್ಲಿ ಜೆ ಡಿ ಎಲ್ ಪಿ ಸಭೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ, ಅಂದ್ರೆ ಮೇ 24ಕ್ಕೆ. ಇದೇ ಪ್ರಕಾರ ಅದಕ್ಕಿಂತ ಮುಂಚಿತವಾಗಿ ಸಿ ಎಲ್ ಪಿ ಸಭೆಯನ್ನು ಕರೀರಿ ಅನ್ನುವಂಥ ಒತ್ತಡವನ್ನು ಕೂಡ ಕಾಂಗ್ರೆಸ್ ಶಾಸಕರುಗಳು ಸಿದ್ದರಾಮಯ್ಯವರಿಗೆ ಮಾಡ್ತಾ ಇದ್ದಾರೆ. ಈ ಆರೋಪ ಪಟ್ಟಿ ಈಗ ಶಾಸಕರುಗಳು ಮುಖಂಡರುಗಳು ಇದುವರೆಗೆ ಮಾತನಾಡಿರುವಂಥದ್ದು, ಮತ್ತೆ ಇದನ್ನ ಬಹುಶಃ ಸಭೆಯಲ್ಲಿ ಕುಳಿತು ಚರ್ಚೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಸಭೆಯಲ್ಲಿ ಕೇವಲ ಇದು ಮಾತ್ರ ಚರ್ಚೆ ಆಗಲ್ಲ, ದೋಸ್ತಿಗಳಿಂದ ನಮ್ಗೆ ಏನೇನು ಸಮಸ್ಯೆಗಳಾಯ್ತು ಅನ್ನುವಂಥದ್ದು ಕಾಂಗ್ರೆಸ್ನ ಸಭೆಯಲ್ಲೂ ಆಗುತ್ತೆ, ಜೆ ಡಿ ಎಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಆಗುತ್ತೆ. ಆ ನಂತರದಲ್ಲಿ ನಡೆಯುವಂತಹ ಸಮನ್ವಯ ಸಮಿತಿ ಸಭೆ ಅಥವಾ ನಾಯಕರುಗಳ ಸಭೆಯಲ್ಲಿ ಈ ವಿಚಾರಗಳನ್ನ ಒಂದು ಚಾರ್ಜ್ ಶೀಟ್ ತರ, ಒಂದು ಆರೋಪ ಪಟ್ಟಿಯ ತರ ದೋಸ್ತಿ ನಾಯಕರ ಮುಂದೆ ಇಡ್ಲಿಕ್ಕೆ ಎರಡೂ ಬಣಗಳಲ್ಲೂ ಸಿದ್ಧತೆ ನಡೆದಿರುವಂತದ್ದು. ಸುಕೇಶ್, ದೇವೇಗೌಡರು ಸಿದ್ದರಾಮಯ್ಯನವರ ವಿರುದ್ಧ ಸೋನಿಯಾ ಗಾಂಧಿಗೆ ಕಂಪ್ಲೇಂಟ್ ಮಾಡಿದ್ರು, ಅದೇನೋ 18 ಪುಟಗಳ ಕಂಪ್ಲೇಂಟ್ ಕೊಟ್ಟರು ಅಂದ್ರಲ್ಲ, ಅದಾದ ನಂತರ ಈ ದೋಷಾರೋಪ ಪಟ್ಟಿ ಸಿದ್ಧತೆ ಚುರುಕು ಪಡ್ಕೊಂಡ ಅಂತ? ಆ ಒಂದು ಬೆಳವಣಿಗೆ ಆದ ನಂತರದಲ್ಲಿ ಎರಡೂ ಪಕ್ಷಗಳ ಮಧ್ಯದಲ್ಲಿ ಆದಂತ ಆರೋಪ ಪ್ರತ್ಯಾರೋಪ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಪರಸ್ಪರ ಹೇಗೆ ಸಹಕಾರ ಕೊಟ್ಟರು ಒಬ್ರಿಗೊಬ್ರು ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ. ಹಾಗಾಗಿ ಪರಸ್ಪರ ವಾಗ್ದಾಳಿಗಳನ್ನ ಮಾಡಿಕೊಳ್ಳುವಂಥದ್ದು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಂತ ಹಿನ್ನೆಲೆಯಲ್ಲಿ ಸರಿಯಾಗಬೇಕಾಗಿದ್ದು ಯಾರು ಅನ್ನುವಂಥದ್ದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಎರಡೂ ಕಡೆಯಿಂದ ತಪ್ಪಾಗಿದೆ ಅಂದ್ರೆ ಏನೇನು ತಪ್ಪಾಗಿದೆ ಅನ್ನುವಂಥದ್ದು ಕೂಡ ಉತ್ತರಿಸಬೇಕಾಗಿತ್ತು. ಹಾಗಾಗಿ ಸಹಜವಾಗಿಯೇ ದೋಸ್ತಿ ನಾಯಕರ ವಿರುದ್ಧ ಏನೇನು ತಪ್ಪುಗಳ ಆರೋಪಗಳಿದಾವೆ ಅವೆಲ್ಲವನ್ನೂ ಅವರ ಮುಂದೆ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವೆರಡೂ ಕಡೆಯಿಂದ ಪಟ್ಟಿಗಳು ಸಿದ್ಧ ಆಗ್ತಿರುವುದಾರೆ. ಈಗ ಇದು ಸಿದ್ಧ ಆಗಿರ್ತಕ್ಕಂಥ ಈ ದೋಷಾರೋಪ, ಇದು ಕಾಂಗ್ರೆಸ್ನ ಒಮ್ಮತದ ದೋಷಾರೋಪಗಳು ಅಂತ ಅನ್ಕೋಬಹುದಾ, ಭಾವಿಸ್ಬೋದಾ? ಖಂಡಿತ ಹೌದು, ಯಾಕಂತಂದ್ರೆ ವಿಶೇಷವಾಗಿ ಶಾಸಕರುಗಳ ಸಂಖ್ಯಾಬಲದಲ್ಲಿ 80 ಶಾಸಕರು ಹೊಂದಿರುವಂತ ಸಿ ಎಲ್ ಪಿ ಅಲ್ಲಿ ಕೂಡ ಹೆಚ್ಚಿನ ಶಾಸಕರುಗಳು ಸಮಾನ ಮನಸ್ಥಿತಿಯಲ್ಲಿದ್ದಂತೆ ಕಾಣಿಸ್ತಾ ಇದೆ. ಅವರಿಗೂ ತಮಗಾಗಿರುವಂತಹ ನೋವೇನು ಅಥವಾ ಸರ್ಕಾರದಲ್ಲಿ ತಮ್ಮ ಮಾತಿಗೆ ಎಲ್ಲಿ ಬೆಲೆ ಸಿಕ್ಕಿಲ್ಲ ಅನ್ನುವಂಥ ನೋವನ್ನು ಅವರು ಹಂಚಿಕೊಂಡಿದ್ದರು, ಅದನ್ನೇ ಸಿ ಎಲ್ ಪಿ ನಾಯಕರುಗಳು ನಾಯಕರು ಹೊರಗಿಡಬೇಕಾಗುತ್ತೆ. ಮತ್ತು ಪಕ್ಷದ ವಿಚಾರದಲ್ಲೂ ಅಷ್ಟೇ, ಎಲ್ಲರಿಗೂ ಕೂಡ ಇದರಿಂದ ಹೊಡೆತ ಆಗಿರುವಂತ, ಈಗ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು ಅಥವಾ ಕಲಬುರಗಿ ಇರ್ಬೋದು, ಅಂದ್ರೆ ಪ್ರಮುಖ ನಾಯಕರುಗಳು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದಂತ ಕಡೆಯಲ್ಲೂ ಕೂಡ ಎಷ್ಟು ಮಟ್ಟಿಗೆ ಮೈತ್ರಿ ಪಾಲನೆ ಆಗಿದೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರೋದ್ರಿಂದ ಒಮ್ಮತ ಅಭಿಪ್ರಾಯವಾಗಿ ಮೂಡುವಂತ ಅಭಿಪ್ರಾಯ ಪರಿಸ್ಥಿತಿ ಹೆಚ್ಚಿದೆ ಅರವಿಂದ್. ಅಲ್ಲ, ಈಗ ಕಾಂಗ್ರೆಸ್ ನ ಪ್ರಕಾರ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಅತಿ ದೊಡ್ಡ ಪ್ರಮಾದ ಏನು ಅಂತ? ಅಲ್ಲ, ಕುಮಾರಸ್ವಾಮಿ ಅವರು ಮಾಡಿರುವಂತಹ ಬೇರೆ ಬೇರೆ ವಿಚಾರಗಳು, ಶಾಸಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಶಾಸಕರುಗಳ ಆರೋಪ, ಮತ್ತೆ ಕೆಲವೊಂದು ನೇಮಕಾತಿ ವಿಚಾರಗಳಲ್ಲೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು, ಅಥವಾ ಮೈತ್ರಿ ಸೂತ್ರ ಪಾಲನೆ ಮಾಡುವ ವಿಚಾರದಲ್ಲಿ ಜೆ ಡಿ ಎಸ್ನವ್ರು ಎಡುವುದಾಗ ಅದನ್ನು ತಿದ್ದಿರಲಿಲ್ಲ ಅನ್ನುವಂಥದ್ದು. ಇತ್ತೀಚೆಗಿನಂದು ವಿಶೇಷವಾಗಿ ದಲಿತ ಸಿಎಂ ವಿಚಾರದ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರವನ್ನ ಎತ್ತಿಕಟ್ಟದ್ರು ಅನ್ನುವಂಥದ್ದು, ಪಕ್ಷದಲ್ಲೇ ಬಿರುಕು ಬರುವಂತೆ ಮಾಡಿದ್ರು ಅನ್ನುವಂಥ ಆರೋಪವನ್ನು ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ ನಾಯಕರುಗಳ ಪ್ರಮುಖ ಚಾರ್ಜ್ ಶೀಟ್ನಲ್ಲಿರುವಂತಹ ವಿಚಾರಗಳು ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.